ಮಾಘ ಶ್ಲುಕ್ ಶುಕ್ಲ ದ್ವಿತೀಯಾದಿ ಚೈತ್ರ ಕೃಷ್ಣ ಚತುರ್ದಶೀನ್ ಸಪ್ತಾಶೀತಿ ದಿನಾನ್ಯವ್ ಮಧ್ಯೆ ಪಂಚದಶಾಹಕಂ ಯುದ್ಧಾವ ಯುದ್ಧಾವಹಾರ ಸಂಗ್ರಾಮ ದಿನ ದಿನಾನ್ಯಭೂತ್ ಇದು ಸ್ಕಂದಪುರಾಣದಲ್ಲಿ ಆ ಪ್ರತಿಯೊಂದು ದಿನದ ಇಷ್ಟು ಲಿಸ್ಟ್ ಇದೆ ಯಾವ ದಿವಸ ಯಾವ ತಿಥಿ ಯಾವ ನಕ್ಷತ್ರ ಎಲ್ಲಿ ಹೋದರು ಯಾರು ಹೋದರು ಯಾರನ್ನು ಮಾತಾಡಿಸಿದ್ರು ನಿಖುಂಬಿಲದಲ್ಲಿ ಅವನು ಯಾವ ದಿವಸದಲ್ಲಿದ್ದ ಲಕ್ಷ್ಮಣ ಯಾವಾಗ ಹೋಗಿ ಅವನನ್ನು ಕೊಂದ ಇಷ್ಟು ಡೀಟೇಲ್ ಅಂದರೆ ಬಹುಶಃ ಇದನ್ನು ನೋಡಿದರೆ ಇನ್ನೊಂದು ಹೊಸ ಮುಖ ಸಿಗುತ್ತೆ ನಮ್ಮ ಐತಿಹಾಸಿಕತೆ ಅಂತ ಹೇಳುವುದಕ್ಕೆ ದಿನ ಗಣನೆ ಲೆಕ್ಕ ಹಾಕ್ತಾ ಹಿಂದೆ ಹೋಗುವುದಕ್ಕೆ ಅನೇಕ ಮಾಹಿತಿಗಳು ಸಿಗ್ತವೆ ನಾವು ಇವತ್ತಿನ ಕಥೆಯಲ್ಲಿ ಸಾಮಾನ್ಯ ದೀಪಾವಳಿ ಸಂದರ್ಭ ಅನ್ನೋದು ಗೆದ್ದು ಬಂದ ಕಥೆಯಂತೆ ಒಂದು ಯೋಚನೆ ಇದೆ ಆದರೆ ಇಲ್ಲಿ ಬರುವ ಮಾತು ಮಾಘ ಶುಕ್ಲ ದ್ವಿತೀಯದಿಂದ ಕೃಷ್ಣ ಕೃಷ್ಣ ಚೈತ್ರ ಕೃಷ್ಣ ಚತುರ್ದಶಿಯ ತನಕ ಯುದ್ಧ ನಡೆಯಿತು ಅಂತ ಅದು ಒಟ್ಟು ಎಂಬತ್ತ ಏಳು ದಿವಸ ಆಗುತ್ತೆ ಆ ಎಂಬತ್ತೇಳು ದಿವಸದಲ್ಲಿ ಮಧ್ಯದಲ್ಲಿ ಅವರೇ ಎಚ್ಚರಿಕೆ ಕೊಡ್ತಾರೆ ಮಧ್ಯೆ ಪಂಚದಿಹ ಪಂಚದಶ ಅಹಕಂ ಹದಿನೈದು ದಿವಸಗಳ ಕಾಲ ಯುದ್ಧ ಅವಹಾರ ಯುದ್ಧ ತ ತಡೆಯಾಗಿತ್ತು ಏನು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ಅದು ಹಿಂದಿನ ಕಥೆ ಓದಿದರೆ ಗೊತ್ತಾಗುತ್ತೆ ಯಾಕೆ ವಿಶ್ರಾಂತಿಯನ್ನು ಸ್ವೀಕರಿಸಿದ್ರು ಅಂತ ಒಟ್ಟು ಹದಿನೈ ಹದಿನೈದು ದಿವಸದ ವಿಶ್ರಾಂತಿಯ ನಡುವಿನ ಒಟ್ಟು ಕಥೆಯಲ್ಲಿ ಎಪ್ಪತ್ತೆರಡು ದಿವಸದ ಯುದ್ಧಗಳಾದವು ಅದು ಹೇಗೆ ಏನೇನಾಯಿತು ಅದರ ಅಷ್ಟೂ ವಿವರವನ್ನು ನಾವು ಸ್ಕಂದ ಪುರಾಣದಲ್ಲಿ ನೋಡ್ತೇವೆ ಹೀಗೆ ಒಂದು ಆಮೇಲೆ ಅವನು ವೈಶಾಖ ಚತುರ್ಥಿಯ ದಿವಸ ಪುಷ್ಪಕ ವಿಮಾನದಲ್ಲಿ ಕೂತು ಹೊರಟ ಅಂತೆ ವೈಶಾಖ ಪಂಚಮಿ ಅವನು ಅಲ್ಲಿಂದ ಹೊರಟ ದಿನ ಅದೇ ಕೊನೆಯ ದಿವಸ ವೈಶಾಖ ಚ ಚತುರ್ಥಿ ಇಂತನ್ನುವುದು ಅಂದರೆ ಶುಕ್ಲ ಚತುರ್ಥಿ ಅಂತನ್ನುವಂಥದ್ದು ಅದು ಮುಗಿದ್ರೆ ಭರತ ಕುಂಡ ಮಾಡಿ ಕಾಯ್ತಾ ಇದ್ದಾನೆ ಸಾಯಬೇಕು ಅಂತ ಈ ಒಂದು ದಿವಸ ಕಳೆಯಿತು ಅಂತಂದ್ರೆ ಮರು ದಿವಸ ನಾನು ಸಾಯಬೇಕು ಅಂತ ಆ ದಿವಸದ ಹಿಂದಿನ ಸಂಜೆ ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದಾನೆ ಮರು ದಿವಸ ಬೆಳಗ್ಗೆ ಅವನು ಹೋಗಿದ್ದಾನೆ ಕರೆಕ್ಟ್ ಬಂದಿದ್ದಾನೆ ಅಂತ ಸುದ್ದಿ ಬಂದಿದೆ ಅದನ್ನಾಗಿ ಭರತ ತಡೆಗೊಳಿಸಿದ ಹನುಮಂತನ ಮಾತು ಕೇಳಿಸಿಕೊಂಡು ಅಂದರೆ ಇಷ್ಟು ವಿವರಗಳು ನಮಗೆ ಸಿಗುವಂಥದ್ದನ್ನು ಯೋಚನೆ ಮಾಡಿದರೆ ಇನ್ನೂ ಅನೇಕ ಅಂಶಗಳಿವೆ ಅದರಲ್ಲಿ ನಮಗೆ ಎಲ್ಲ ಹೊಸ್ತು ಅಂತ ಅನಿಸುತ್ತೆ ಆದರೆ ರಾಮಾಯಣದಲ್ಲಿ ಅದಕ್ಕೆ ಬೇಕಾದ ಅಂಶ ಯಾವುದು ಬಿಟ್ಟದ್ದು ಅಂತಲ್ಲ ಪೂರಕವಾಗಿ ಚುರ್ಚೂರು ಗೊತ್ತಾಗುತ್ತೆ ಅದರಷ್ಟು ವಿವರ ವ್ಯಾಸರು ಕೊಡ್ತಾರೆ ನಮಗೆ ಅಂದರೆ ಈ ಈ ರೀತಿ ಒಂದು ರಾಮಾಯಣದ ಚಿಂತನೆಗೆ ಮತ್ತಷ್ಟು ಮುಖಗಳು ಸಿಗುವಂತೆ ಚಿತ್ರಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಯೋಚನೆ ಮಾಡಿದ್ದೇನೆ ಅದರಲ್ಲಿ ಒಳಿತಿದ್ರೆ ಅದು ಗುರುಗಳ ಅನುಗ್ರಹ ದೋಷಯುಕ್ತವಾಗಿದ್ದರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಕಾಯಿನವರೆ